ಪರಮ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ: ಭಗವಂತ ನಮ್ಮೊಂದಿಗೆ ಇದ್ದಾನೆ ಅಥವಾ ಇಲ್ಲ ಎಂಬುದನ್ನು ತಿಳಿಯುವುದು ಹೇಗೆ? ಅನಂತ್ ಭಾಯಿಯವರು ಬಾಪೂಜಿಯವರಿಗೆ ಕೇಳುತ್ತಾರೆ, ಬಾಪೂಜಿ, ಭಗವಂತ ನಮ್ಮ ಜೊತೆ ಇದ್ದಾನೆ ಅಥವಾ ಇಲ್ಲ ಎಂಬುದನ್ನು ಜ್ಞಾನ ಮಾರ್ಗದಲ್ಲಿ ನಾವು ಹೇಗೆ ತಿಳಿದುಕೊಳ್ಳಬೇಕು? ಇದಕ್ಕೆ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಭಕ್ತಿ ಮಾರ್ಗದಲ್ಲಿ ಜನರು ತಮ್ಮ ತಮ್ಮ ಇಷ್ಟದೇವರನ್ನು, ಅಂದರೆ ರಾಮ, ಕೃಷ್ಣ, ಶಿವ, ಶಂಕರ, ಅನೇಕ ದೇವಿ ದೇವತೆಯರನ್ನು ಧ್ಯಾನಿಸುತ್ತಾರೆ, ಜಪ ತಪ ಮಾಡುತ್ತಾರೆ, ಮಂತ್ರೋಚ್ಚಾರಣೆ ಮಾಡುತ್ತಾರೆ. ಇಂದಿನ ದಿವಸ ನಾವು ನೋಡುತ್ತಿದ್ದೇವೆ ಭಕ್ತಿ ಮಾರ್ಗದಿಂದ ಯಾವ ರೀತಿ ಫಲ ಸಿಗುತ್ತಿದೆ ಎಂದು. ಎಷ್ಟೇ ಭಕ್ತಿ, ಪೂಜೆ, ಆರಾಧನೆ ಮಾಡಿದರೂ ಕೂಡ ಭಗವಂತನ ಪ್ರಾಪ್ತಿಯಂತೂ ಆಗುತ್ತಿಲ್ಲ. ಭಗವಂತ ನಮ್ಮೊಂದಿಗೆ ಇದ್ದಾನೋ ಇಲ್ಲವೋ ಎಂದು ತಿಳಿಯುತ್ತಿಲ್ಲ. ಹೀಗಾಗಿ ಜನರು ಭಗವಂತನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಭಕ್ತಿಯಲ್ಲಿ ಶಕ್ತಿಯೇ ಇಲ್ಲ. ಭಕ್ತಿಯಲ್ಲಿ ಶಕ್ತಿ ಇದ್ದಿದ್ದರೆ ಜಗತ್ತಿನ ಸ್ಥಿತಿ ಈ ರೀತಿ ಅಧೋಗತಿಗೆ ಹೋಗುತ್ತಿರಲಿಲ್ಲ. ಆದರೆ ಜ್ಞಾನ ಮಾರ್ಗವೇ ಬೇರೆ. ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗ ಸಂಪೂರ್ಣ ಭಿನ್ನವಾಗಿದೆ. ಜ್ಞಾನ ಮಾರ್ಗದಲ್ಲಿ ಆಲ್ಮೈಟಿಯು ನಮಗೆ ನಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ಸ್ವತಃ ಭಗವಂತ ನಮಗೆ ಹೆಲ್ಪ್ಲೈನ್ ಕೊಡುವುದು ಸ್ಪಷ್ಟವಾಗಿ ತಿಳಿಯುತ್ತಿರುತ್ತದೆ, ಅನುಭವಕ್ಕೂ ಕೂಡ ಬರುತ್ತದೆ. ನಮ್ಮ ಆತ್ಮನ ಆತ್ಮಶಕ್ತಿ ಜ್ಞಾನ ಮಾರ್ಗದಲ್ಲಿ ಸಂಪೂರ್ಣವಾಗಿ ಸದೃಢವಾಗುವ ಅನುಭವ ಬರುತ್ತದೆ. ನಮ್ಮ ಆತ್ಮ ಪ್ರಕಾಶದಿಂದ ತುಂಬುವ ಅನುಭವ ಕೂಡ ಬರುತ್ತದೆ. ಜ್ಞಾನ ಮಾರ್ಗ ಹೇಳುವುದೇನೆಂದರೆ, ಮೊದಲು ನೀವು ಆತ್ಮ ಎಂದು ತಿಳಿದುಕೊಳ್ಳಿ, ಅಂದರೆ ನಿಮ್ಮನ್ನು ನೀವು ಶರೀರವಲ್ಲ, ನೀವು ಒಂದು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಇದೇ ಜ್ಞಾನ ಮಾರ್ಗದ ಮೊದಲನೆಯ ಹಂತ. ನಾನು ಆತ್ಮ, ನಾನು ದೇಹವಲ್ಲ ಎಂಬ ಅರಿವು ಸದಾ ಇರಬೇಕು. ಆಗ ಆತ್ಮ ಪ್ರತಿ ಕ್ಷಣ ಆತ್ಮ ಸ್ವರೂಪದಲ್ಲಿ ನೆಲೆಯಾಗುತ್ತದೆ, ಅಂದರೆ ಶರೀರ ಭಾವದಿಂದ ಜಗತ್ತಿನ ಭೋಗ, ಮೋಹ, ಲಾಲಸೆಗಳಿಂದ ದೂರವಾಗುತ್ತದೆ. ಆತ್ಮ ಈ ಶರೀರವನ್ನು ನಡೆಸುತ್ತದೆ, ಈ ಶರೀರದ ಒಡೆಯ ಆತ್ಮ ಎಂಬ ಅರಿವಾಗುತ್ತದೆ. ಜ್ಞಾನ ಮಾರ್ಗದಲ್ಲಿ ನಾವು ಆತ್ಮ ಸ್ವರೂಪದಲ್ಲಿದ್ದು ಪರಂಪ್ರಕಾಶನಾದ ಅಲ್ಮೈಟಿಯನ್ನು ಧ್ಯಾನಿಸುವುದರಿಂದ ಆತ್ಮಕ್ಕೆ ಪವರ್, ಆತ್ಮಕ್ಕೆ ಶಕ್ತಿ ಬರುತ್ತದೆ ಮತ್ತು ಶಕ್ತಿಯು ವೃದ್ಧಿಸುತ್ತಾ ಹೋಗುತ್ತದೆ. ಅಲ್ಮೈಟಿಯು ಎಲ್ಲ ಆತ್ಮಗಳ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾನೆ ಮತ್ತು ನಾವು ಆತ್ಮರು ಅವನ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಚೈಲ್ಡ್ ಆಗಿದ್ದೇವೆ ಎಂಬ ಭಾವದಿಂದ ಅಲ್ಮೈಟಿಯಲ್ಲಿ ಮನಸ್ಸನ್ನು ಇಡಬೇಕು. ಆಗ ಅವನಿಂದ ನಮ್ಮ ಆತ್ಮನಲ್ಲಿ ಆತ್ಮಶಕ್ತಿ ಹೆಚ್ಚುತ್ತದೆ. ಅಲ್ಮೈಟಿ ಭಗವಂತನ ಆಕಾರಿ ರೂಪವು ನಮಗೆ ಪ್ರತಿ ಹಂತದಲ್ಲಿ, ಅದು ಲೌಕಿಕ ಜೀವನವೇ ಇರಲಿ ಅಥವಾ ಅಲೌಕಿಕ ಜೀವನವೇ ಇರಲಿ, ನಮಗೆ ಭಗವಂತನ ಆಕಾರಿ ರೂಪ ಕಾಲಕಾಲಕ್ಕೆ ಸಹಾಯ ಮಾಡುತ್ತಿರುತ್ತದೆ, ಅನುಗ್ರಹ ದೊರೆಯುತ್ತಿರುತ್ತದೆ, ಹೆಲ್ಪ್ಲೈನ್ ಕೂಡ ಸಿಗುತ್ತಾ ಬರುತ್ತದೆ. ಇದರಿಂದಾಗಿ ನಮ್ಮ ಆತ್ಮನಲ್ಲಿ ಪರಂಶಕ್ತಿ ನೆಲೆಸಿ ನಮ್ಮ ಮನೆಯೂ ಕೂಡ ಪರಂಶಾಂತಿಯ ಅಲೆಗಳಿಂದ ತುಂಬಿಬಿಡುತ್ತದೆ. ಇಷ್ಟೇ ಅಲ್ಲದೆ ನಮ್ಮ ಸಂಪರ್ಕದಲ್ಲಿ ಬರುವ ಪ್ರತಿಯೊಬ್ಬರಿಗೂ ಪರಂಶಾಂತಿಯ ಅನುಭವ ಕೂಡ ಆಗುತ್ತದೆ. ಈಗ ನಮ್ಮ ಇಷ್ಟದೇವರಲ್ಲಿ ಇಷ್ಟು ಶಕ್ತಿಯೂ ಇಲ್ಲ, ಆತ್ಮರಲ್ಲಿ ಭಕ್ತಿಯೂ ಇಲ್ಲ. ಹೀಗಾಗಿ ಜಗತ್ತಿನಲ್ಲಿ ಅನೇಕ ಧರ್ಮ, ಮಠ ಮತ್ತು ಪಂಥಗಳು ಬೆಳೆದು ಅಶಾಂತಿ ತಾಂಡವವಾಡುತ್ತಿದೆ. ಈಗ ಸಂಪೂರ್ಣ ಜಗತ್ತು, ಅಂದರೆ ಸಂಪೂರ್ಣ ನಮ್ಮ ಮಲ್ಟಿವರ್ಸ್ ಪರಿವರ್ತನೆ ಆಗುವುದರಲ್ಲಿದೆ. ಅಲ್ಮೈಟಿಯು ಸ್ವತಃ ನಿಂತು ಈ ತತ್ವದಿಂದ ಕೂಡಿದ ಈ ಬ್ರಹ್ಮಾಂಡ ಮತ್ತು ಸಂಪೂರ್ಣ ಮಲ್ಟಿವರ್ಸನ್ನು ಪರಂತತ್ವದಲ್ಲಿ ಪರಿವರ್ತನೆ ಮಾಡುವವನಿದ್ದಾನೆ. ವಿಶ್ವದ ಮಹಾಪರಿವರ್ತನೆ ಆಗುವುದರಲ್ಲಿದೆ. ಎಲ್ಲ ಆತ್ಮರು ಈ ವಿಶ್ವ ಪರಿವರ್ತನೆಗೆ ಸಹಯೋಗ ನೀಡಬೇಕೆಂದರೆ ಎಲ್ಲರೂ ಪರಂಶಾಂತಿಯನ್ನು ಎಲ್ಲೆಡೆ ಹರಡುವಂತೆ ಮಾಡಬೇಕು.
ಇದರಿಂದ ಎಲ್ಲ ಕೆಟ್ಟ ಶಕ್ತಿಗಳು ಶಾಂತವಾಗಿ ಎಲ್ಲರ ಮನಗಳು ಪಾಸಿಟಿವಿಂದ ಕೂಡಿ ಪರಂಶಾಂತಿಯ ಅನುಭವವಾಗುತ್ತದೆ. ಆಗ ಎಲ್ಲ ಆತ್ಮರು ಪರಂಶಾಂತಿ ಹೇಳತೊಡಗುತ್ತಾರೆ. ಇದರಿಂದ ಸಂಪೂರ್ಣ ಜಗತ್ತಿನಲ್ಲಿ ಮುಕ್ತಿ ಮತ್ತು ಜೀವನ್ಮುಕ್ತಿಯು ಆರಂಭವಾಗುತ್ತದೆ. ಎಲ್ಲ ಆತ್ಮಗಳಿಗೂ ಮುಕ್ತಿ ಸಿಗುತ್ತದೆ ಮತ್ತು ಇನ್ನು ಕೆಲವು ಬಹಳ ಕಡಿಮೆ ಆತ್ಮರಿಗೆ ಜೀವನ್ಮುಕ್ತಿ ಸಿಗಲಿದೆ. ಸಂಪೂರ್ಣ ಯೂನಿವರ್ಸ್ ಮತ್ತು ಮಲ್ಟಿವರ್ಸ್ನಲ್ಲಿ ಈ ಪರಿವರ್ತನೆಯಾಗುತ್ತದೆ ಮತ್ತು ನಾವೆಲ್ಲರೂ ಈ ಮಹಾನ್ ವಿಶ್ವ ಪರಿವರ್ತನೆಯನ್ನು ನೋಡಲಿದ್ದೇವೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಈ ಪರಿವರ್ತನೆಯು ಆತ್ಮಗಳು ಜ್ಞಾನವನ್ನು ತಿಳಿದು ವಿಶ್ವ ಕಲ್ಯಾಣಕ್ಕಾಗಿ ತಮ್ಮ ಸಂಕಲ್ಪವನ್ನು ಮಾಡಬೇಕು. ಹೀಗೆ ಎಲ್ಲರ ಸಂಕಲ್ಪದಿಂದ ವಿಶ್ವ ಪರಿವರ್ತನೆ ಆಗುತ್ತದೆ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಎನ್ನುವುದು ಸಾಧ್ಯ. ಆದರೆ ಭಕ್ತಿ ಮಾರ್ಗದಂತೆ ಭಗವಂತನನ್ನು ಧ್ಯಾನಿಸುವುದು ಜ್ಞಾನ ಮಾರ್ಗದಲ್ಲಿ ಅಷ್ಟೊಂದು ಸುಲಭವಾಗಿಲ್ಲ. ಜ್ಞಾನ ಮಾರ್ಗದಲ್ಲಿ ಆತ್ಮರು ಮೊದಲು ಜ್ಞಾನವನ್ನು ತಿಳಿದುಕೊಂಡು ಆತ್ಮಸ್ವರೂಪಕ್ಕೆ ಬಂದು ಧ್ಯಾನ ಮಾಡಬೇಕು. ಆದರೆ ಆತ್ಮರು ಜ್ಞಾನವೇನೋ ತಿಳಿದುಕೊಳ್ಳುತ್ತಾರೆ, ಆದರೆ ತಾವು ಆತ್ಮಗಳು ಎಂಬ ಸತ್ಯವನ್ನು ಸದಾ ಮನದಲ್ಲಿ ಇಟ್ಟುಕೊಂಡು ಆತ್ಮಸ್ವರೂಪಕ್ಕೆ ಬಂದು ಧ್ಯಾನಿಸುವುದನ್ನು ಕಲಿಯುವುದಿಲ್ಲ. ಅರ್ಧದಲ್ಲಿಯೇ ಈ ಮಾರ್ಗವನ್ನು ಬಿಟ್ಟು ಬಿಡುತ್ತಾರೆ. ಪರಂಶಾಂತಿಯ ಮಾರ್ಗದಲ್ಲಿ ಜ್ಞಾನವನ್ನು ತಿಳಿಯುವುದು ಮುಖ್ಯ. ಇದರ ಹೊರತು ಈ ಮಾರ್ಗದಲ್ಲಿ ಮುಂದೆ ಸಾಗಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನವನ್ನು ತಿಳಿದುಕೊಳ್ಳಲೇಬೇಕು. ಜ್ಞಾನ ಸಂಪೂರ್ಣ ತಿಳಿದಾಗ ಸ್ವಪರಿವರ್ತನೆ ಆಗುತ್ತದೆ. ಸ್ವಪರಿವರ್ತನೆಯ ನಂತರ ಪರಮಾತ್ಮ ನಮ್ಮೊಂದಿಗೆ ಹೆಜ್ಜೆ ಹೆಜ್ಜೆಗೂ ಇದ್ದಾನೆ ಎಂಬುದನ್ನು ನಾವು ಕಾಣುತ್ತೇವೆ ಮತ್ತು ಅನುಭವಿಸುತ್ತೇವೆ. ಇಂದಿನ ದಿನಗಳಲ್ಲಿ ಎಲ್ಲೆಡೆ ತಮೋ ಗುಣವು ಹೆಚ್ಚಾಗಿದ್ದು ಎಲ್ಲೆಡೆ ನೆಗೆಟಿವ್ ವಿಚಾರಗಳು ತುಂಬಿಕೊಂಡು ವಾಯುಮಂಡಲವು ಕೂಡ ವಿಚಾರಗಳಿಂದ ದೂಷಿತವಾಗಿದೆ, ಅಂದರೆ ಕೆಟ್ಟ ವಿಚಾರಗಳಿಂದ ದೂಷಿತವಾಗಿದೆ. ಹೀಗಾಗಿ ಎಷ್ಟೇ ಕಷ್ಟಪಟ್ಟರೂ ಆತ್ಮರು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಎಲ್ಲರಿಗೂ ನಾವು ಆತ್ಮ, ನಾವು ಈ ಶರೀರವಲ್ಲ, ಜೀವನ ನಶ್ವರ, ಈ ಎಲ್ಲ ಜ್ಞಾನ, ಈ ಎಲ್ಲ ಪರಂ ಸತ್ಯ ತಿಳಿದಿದೆ. ಆದರೆ ಆತ್ಮ ಸ್ವರೂಪದಲ್ಲಿ ಬಂದು ಪರಮಾತ್ಮನನ್ನು ಧ್ಯಾನಿಸುವುದು ಇದೆಲ್ಲ ಆತ್ಮರಿಗೆ ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಾರಣ ಹೊರಗೆ ತಮೋ ಪ್ರಧಾನ ವಾಯುಮಂಡಲವಿದೆ. ಮನಸ್ಸು ಸ್ವಲ್ಪವೇ ಹೊತ್ತು ಪಾಸಿಟಿವ್ ಆಗಿರುತ್ತದೆ, ಕ್ಷಣದಲ್ಲಿಯೇ ಮತ್ತೆ ಅದರಲ್ಲಿ ಕೆಟ್ಟ ವಿಚಾರಗಳು, ಸಂಕಲ್ಪಗಳು ತುಂಬಿಕೊಂಡು ಬಿಡುತ್ತವೆ. ಆತ್ಮರಲ್ಲಿ ಧೈರ್ಯವಿರಬೇಕು. ಏನೇ ಆಗಲಿ ನಾನು ಈ ಜ್ಞಾನ ಮಾರ್ಗದಿಂದ ಭಗವಂತನನ್ನು ಕಾಣುತ್ತೇನೆ ಎಂಬ ದೃಢ ಸಂಕಲ್ಪ ಬರಬೇಕು. ಇಷ್ಟು ದಿನ ನಾನು ಅಜ್ಞಾನದಲ್ಲಿದ್ದೆ, ಈಗ ನನಗೆ ಎಷ್ಟೋ ಜನ್ಮಗಳ ನಂತರ ಜ್ಞಾನ ಮಾರ್ಗ ಸಿಕ್ಕಿದೆ ಎಂದರೆ ನಾನು ಇದನ್ನು, ಈ ಮಾರ್ಗವನ್ನು ಬಿಡಬಾರದು ಎಂಬ ಸಂಕಲ್ಪ ಮಾಡಿಕೊಳ್ಳಬೇಕು. ಮತ್ತು ಇನ್ನು ಎಷ್ಟು ಜನ್ಮಗಳು ನಾನು ಇದೇ ರೀತಿ ಕಳೆಯುವುದು? ಈ ಜನ್ಮದಲ್ಲಿಯೇ ನಾನು ಭಗವಂತನನ್ನು ಕಾಣಬೇಕು, ಅವನನ್ನು ಸೇರಲೇಬೇಕು ಎಂಬ ಛಲದಿಂದ ಜ್ಞಾನವನ್ನು, ಅಂದರೆ ಜ್ಞಾನ ಮಾರ್ಗವನ್ನು ಸಂಪೂರ್ಣವಾಗಿ ತಿಳಿದು ಆ ಮಾರ್ಗವನ್ನು, ಏನೇ ಮೋಹ ಮಾಯೆಗಳು ಜೀವನದಲ್ಲಿ ಬಂದರೂ ಈ ಮಾರ್ಗವನ್ನು ಬಿಡದೆ ಮುಂದುವರಿಯಬೇಕು. ಹೀಗೆ ಮನದಲ್ಲಿ ಛಲ ಬಂದಾಗ ಸ್ವಪರಿವರ್ತನೆ ಸಾಧ್ಯ. ಕರ್ಮಯೋಗಿ ಜೀವನವನ್ನು ನಡೆಸಬೇಕು, ಅಂದರೆ ನಮ್ಮ ದಿನನಿತ್ಯದ ಕರ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಪ್ರತಿ ಕ್ಷಣ ಭಗವಂತನಲ್ಲಿ ಧ್ಯಾನವನ್ನು ಇರಿಸಬೇಕು. ಆಗ ಆತ್ಮನಲ್ಲಿ ಆತ್ಮಶಕ್ತಿ ಬರುತ್ತದೆ. ಯೋಗ ಬಲದಿಂದ ವಿಕರ್ಮಗಳು ಕೂಡ ನಾಶವಾಗಿ ಆತ್ಮ ಹಗುರವಾಗುತ್ತಾ ಹೋಗುತ್ತದೆ, ಅಂದರೆ ಆತ್ಮಶಕ್ತಿ ಹೆಚ್ಚುತ್ತದೆ. ಕರ್ಮಯೋಗಿ ಜೀವನ ಬಾಳುವುದನ್ನು ಕಲಿಯಲೇಬೇಕು ಎನ್ನುತ್ತಾರೆ ಬಾಪೂಜಿಯವರು. ಅಂದರೆ 8 ಗಂಟೆ ಜ್ಞಾನ ಮತ್ತು ಯೋಗ ಧ್ಯಾನ ಮಾಡಿ, ಇನ್ನು ಉಳಿದ 8 ಗಂಟೆ ನಮ್ಮ ಜಾಬ್ ಮತ್ತು ಡ್ಯೂಟಿಗಳನ್ನು ಮಾಡಬೇಕು, ಮತ್ತು ಇನ್ನು ಉಳಿದ 8 ಗಂಟೆ ವಿಶ್ರಾಂತಿಯನ್ನು ಪಡೆಯಿರಿ, ಆರಾಮವಾಗಿರಿ ಎನ್ನುತ್ತಾರೆ ಬಾಪೂಜಿಯವರು. ಈ ರೀತಿ ನಾವು ಪುರುಷಾರ್ಥವನ್ನು ಕೈಗೊಂಡಾಗ ಭಗವಂತ ಸದಾ ನಮ್ಮೊಂದಿಗೆ ಇರುವುದನ್ನು ನಾವು ಅನುಭವಿಸುತ್ತೇವೆ, ಕಾಣುತ್ತೇವೆ. ಇದು ನಮ್ಮ ಅನುಭವಕ್ಕೆ ಸಿಗುತ್ತಾ ಹೋಗುತ್ತದೆ. ಪರಮಶಾಂತಿ.
ಶಾಂತಿ ಸೋಚೋ ಬೋಲೋ ಪರಮ ಶಾಂತಿ. ಜಾಯಿನ್ ಅಸ್ ಡೈಲಿ ಫಾರ್ ಲೈವ್ ಮೆಡಿಟೇಷನ್ 10 PM to 11 PM ಆನ್ ಯೂಟ್ಯೂಬ್ ಲೈವ್. ಸಬ್ಸ್ಕ್ರೈಬ್ ನೌ. ವೆಬ್ಸೈಟ್ www.paramshanti.org. ಇಮೇಲ್ ಅಸ್ anant@paramshanti.org. ಲೈಕ್, ಶೇರ್, ಸಬ್ಸ್ಕ್ರೈಬ್. ಜಾಯಿನ್ ಟುಡೇ. ದೇಹದ ಕೀ ಪರಂ.